ಅವರಿಗೆ ನಿತ್ಯದಲ್ಲಿಯೂ ಈ ರೀತಿಯಾಗಿ ವರ್ಣಿಸೋ, ನಿತ್ಯದಲ್ಲಿಯೂ ಕೂಡ ಶ್ರವಣ ಮಾಡಬೇಕು, ನಿತ್ಯದಲ್ಲಿಯೂ ಅದನ್ನು ಮಾಡುವವರನ್ನು ಅನುಮೋದಿಸಬೇಕು. ಇಂತಹ ಕೆಲಸವನ್ನು ಯಾರು ಮಾಡ್ತಾರೆ ಅವರಿಗೆ ಮಾಯಾ ಪ್ರಕೃತಿ ಬಂಧನ, ಮಾಯ ಆತ್ಮ ನಮಶ್ಯತಿ, ಅವರಿಗೆ ಪ್ರಕೃತಿ ರೂಪವಾದ ಮಾಯೆಯಿಂದ ಅವರ ಮನಸ್ಸು ಮೋಹಕ್ಕೆ ಒಳಗಾಗುವುದಿಲ್ಲ. ಅಂದರೆ ದೇವರ ಮಹಿಮೆಯನ್ನು ನಾವು ತಿಳಿದಷ್ಟು ನಮಗೆ ಸಂಸಾರ ಮಾಯ ದೂರವಾಗ್ತಾ ಇದೆ. ಮಾಯ ಅಂದರೆ ಅದು ಬಂಧಕವಾದ ಪ್ರಕೃತಿ ಮಾಯ ದೂರವಾಗುತ್ತೆ. ದೇವರ ಮಾಯ ಹತ್ತಿರ, ದೇವರ ಮಾಯ ಅಂದರೆ ದೇವರ ಮಹಿಮೆ, ಅದು ನಮಗೆ ಹತ್ತಿರ ಆದರೆ ಆವಾಗ ಅದಕ್ಕೆ ಅದರ ತಿಳುವಳಿಕೆಯನ್ನು ಪಡೆದ್ರೆ, ಅದನ್ನು ವರ್ಣನೆ ಶ್ರವಣಾದಿಗಳನ್ನು ಮಾಡ್ತಾ ಇದ್ದರೆ ನಮಗೆ ಈ ಬಂಧಕವಾದ ಮಾಯ, ಸಂಸಾರ ಮಾಯ, ಪ್ರಕೃತಿ ಜಡಭೂತವಾದ ಮಾಯ ನಮ್ಮನ್ನು ಮೋಹಗೊಳಿಸುವುದಿಲ್ಲ. ಅದಕ್ಕೆ ಯಾವಾಗಲೂ ದೇವರ ಮಹಿಮೆಯನ್ನು ಕೇಳ್ತಾ ಇರಬೇಕು.